ದೀಪಗಳ ಹಬ್ಬ ದೀಪಾವಳಿಯನ್ನ ನೀವೆಲ್ಲರೂ ಬಹು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರ್ತೀರ ಹೇಗೆ ಇತರೆ ಹಬ್ಬಗಳು ಮಹತ್ವವನ್ನ ಪಡ್ಕೊಂಡಿದೆಯೋ ಹಾಗೆ ದೀಪಾವಳಿಯು ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯತೆಗಳಿಂದ ಕೂಡಿದೆ ವರ್ಷಕ್ಕೊಮ್ಮೆ ಆಚರಣೆ ಮಾಡೋ ಈ ದೀಪಾವಳಿ ಹಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಇದರ ವಿಶೇಷತೆಗಳೇನು ಐದು ದಿನಗಳ ಕಾಲ ಹಬ್ಬವನ್ನ ಆಚರಣೆ ಮಾಡ್ತೀವಿ ಹಾಗಾದ್ರೆ ಈ ಐದು ದಿನಗಳ ಕಾಲ ಯಾವ್ಯಾವ ರೀತಿಯಾದಂತಹ ಆಚರಣೆಯನ್ನ ಮಾಡಬೇಕು ಅನ್ನೋದರ ಜೊತೆಗೆ ಈ ಹಬ್ಬದ ಬಗ್ಗೆ ಇರುವಂತಹ ಪುರಾಣ ಕಥೆಗಳು ಇನ್ನಷ್ಟು ವಿಶೇಷತೆಗಳು ಹಾಗೆ ಉಪಯುಕ್ತ ಮಾಹಿತಿಗಳನ್ನು ಸವಿಸ್ತಾರವಾಗಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತೀವಿ ಹಾಗಾದ್ರೆ ಮತ್ಯಾಗ್ತಡ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ದೀಪಾವಳಿ ಹಬ್ಬದ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಆಧ್ಯಾತ್ಮ ಚಿಂತಕರು ಹಾಗೆ ಜ್ಯೋತಿಷಿಗಳು ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಮಾ ದೀಪಗಳ ಹಬ್ಬ ದೀಪಾವಳಿ ನಿಮಗೂ ಹಾಗೂ ರಾಜ್ಯ ಜನತೆಗೂ ಎಲ್ಲರಿಗೂ ಶುಭವಾಗಲಿ ಒಳ್ಳೇದಾಗ್ಲಿ ಗುರುಜಿ ದೀಪಗಳ ಹಬ್ಬ ದೀಪಾವಳಿಯನ್ನ ಎಲ್ಲರೂ ಸಂಭ್ರಮ ಖುಷಿಯಿಂದ ಆಚರಣೆ ಮಾಡ್ತಿದ್ದಾರೆ ಅದರಲ್ಲೂ ನಮ್ಮ ಹಿಂದೂಗಳು ಅವರ ಧಾರ್ಮಿಕ ನಂಬಿಕೆ ಹಾಗೆ ತತ್ವಗಳಿಗೆ ಅನುಗುಣವಾಗಿ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ದೀಪಗಳ ಹಬ್ಬವನ್ನ ಮೂರು ದಿನ ಮಾಡ್ತಾರೆ ಐದು ದಿನ ಮಾಡ್ತಾರೆ ಅವರವರ ಸಂಪ್ರದಾಯಕ್ಕೆ ಹಾಗೆ ಮಾಡ್ತಾರೆ ಮೊದಲಿಗೆ ಈ ದೀಪಾವಳಿ ಹಬ್ಬದ ವಿಶೇಷತೆ ಏನು ಹಾಗೆ ಅದರ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ ಗುರುಜಿ ದೀಪಗಳ ಹಬ್ಬ ದೀಪಾವಳಿ ದೀಪಾವಳಿ ಕತ್ತಲಿಂದ ಬೆಳಕಿನಡೆಗೆ ಅಂತ ಯಾಕೆಂದರೆ ಬೆಳಕು ಪ್ರತಿಯೊಂದು ಕಡೆ ಪಸರಿಸಿದ್ರೆ ಮಾತ್ರ ಜೀವನದ ಮೌಲ್ಯ ಸೂರ್ಯ ಬೆಳಗ್ಗೆ ಉದಯಿಸ್ತಿಲ್ಲ ಅಂದರೆ ಈ ಜಗತ್ತೇ ಇಲ್ಲ ಹಾಗೆ ಸೂರ್ಯನಿಗೆ ಹೇಗೆ ನಾವು ಸೂರ್ಯನ ಬೆಳಕನ್ನು ಅಪೇಕ್ಷೆ ಪಡ್ತೀವೋ ಹಾಗೆ ಸಂಜೆ ಕತ್ತಲಿನ ಬೆಳಕು ಅಂದರೆ ಈ ಕತ್ತಲಿಗೆ ಬೆಳಕು ಬೇಕಾಗುತ್ತೆ ಹಾಗೆ ದೀಪಾವಳಿ ದೀಪಾವಳಿ ಎಂಬತಕ್ಕಂಥದ್ದು ದೀಪ ಅವಲಿ ಅಂದರೆ ದೀಪಗಳ ಸಾಲಿಗೆ ದೀಪಾವಳಿ ಅಂತ ಹೇಳ್ತಕ್ಕಂಥದ್ದು ಇನ್ನು ಈ ಒಂದು ಆಶ್ವೇಜದಿಂದ ಕಾರ್ತಿಕಕ್ಕೆ ಹೊರಡುವ ಕಾಲ ಕಾರ್ತಿಕ ಮಾಸ ಆಗಮನ ಆಗತ್ತೆ ರೈತರಿಗೂ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗಬೇಕಾಗತ್ತೆ ಹಾಗೆ ಪ್ರತಿಯೊಬ್ಬರ ಜೀವನ ಯಶಸ್ಸಿನ ಹಾದಿಯಲ್ಲಿ ನಡಿಬೇಕಾಗತ್ತೆ ಈಗ ಸಾಕಷ್ಟು ಬೇಗ ಭಾಳ ಬೇಗ ಕತ್ತಲಾಗತ್ತೆ ಆ ಕತ್ತಲಿಗೆ ದೀಪ ಹಚ್ಚಬೇಕಾಗತ್ತೆ ಅದಕ್ಕೆ ದೀಪದಲ್ಲೇ ಭಗವಂತನ ಕಾಣುವಂತಹ ಒಂದು ಪ್ರಕ್ರಿಯೆ ಶುಭ ಸಂಧ್ಯಾಕಾಲ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡತಕ್ಕಂಥದ್ದು ಬೆಳಿಗ್ಗೆ ಮತ್ತು ಸಾಯಂಕಾಲ ತಪ್ಪದೇರ ದೀಪದ ಆರಾಧನೆ ಮಾಡಲಿರುವಂತಹ ಕಾಲ ಈ ದೀಪಾವಳಿ ದೀಪಾವಳಿ ಇವತ್ತಿನ ದಿವಸ ಮಹಾವಿಷ್ಣು ಆರಾಧನೆ ಇದೆ ತಾಯಿ ಮಹಾಲಕ್ಷ್ಮಿ ಆರಾಧನೆ ಇದೆ ಜೊತೆಗೆ ಆರಾಧನೆ ಮಾಡುವ ಕಾಲ ಒಂದು ಸುವರ್ಣ ಅವಕಾಶ ಈ ಶುಭ ದಿನದಂದು ಗುರುಜಿ ಗುರುಜಿನ ದೀಪಾವಳಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂತಹ ಪುರಾಣ ಕಥೆಗಳನ್ನ ನಾವು ಕೇಳ್ತೀವಿ ಬಲಿರಾಜನ ಕತೆ ಕೇಳ್ತೀವಿ ಮತ್ತೆ ರಾಮ ಅಯೋಧ್ಯೆಗೆ ಮತ್ತೆ ವಾಪಸ್ ಆದಂತಹ ಸಂದರ್ಭದಲ್ಲಿ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಅಂತ ಸೊ ಈ ಪುರಾಣ ಕಥೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿಯನ್ನ ಕೊಡಿ ಖಂಡಿತಮ್ಮ ಬಲೀಂದ್ರನ ಅನುಷ್ಠಾನ ಬಲಿಚಕ್ರವರ್ತಿಯ ಪೂಜೆ ಬಲಿಚಕ್ರವರ್ತಿಯ ಆ ಉದಾರತ್ವ ಆತನ ಬಗ್ಗೆ ಎಷ್ಟು ಕೊಂಡಾಡಿದ್ರೂ ಕಡಿಮೆ ಬಲಿಚಕ್ರವರ್ತಿ ಮಹಾವಿಷ್ಣುವಿಗೆ ಮಹಾವಿಷ್ಣು ಬಹಳ ಒಟ್ಟುವಾಗಿ ಬಂದು ಆ ಒಂದು ಬಲಿಚಕ್ರವರ್ತಿಯನ್ನು ಮೂರು ಪಾದದಷ್ಟು ಮಾತ್ರ ಸ್ಥಳವನ್ನು ಅಪೇಕ್ಷೆ ಪಡ್ತಾನೆ ಆದರೆ ಬಲಿಚಕ್ರವರ್ತಿಯಲ್ಲಿ ಒಂದು ಗುಣ ಇರುತ್ತೆ ಯಾರು ಏನು ಕೇಳಿದ್ರು ಏನೇ ದಾನ ಧರ್ಮ ಆದರೂ ಸಂತೋಷದಿಂದ ಕೊಡುವಂತಹ ಮನಸ್ಥಿತಿ ಇರುತ್ತೆ ಆ ಸಂತೋಷದಿಂದ ಕೊಡುವಂತಹ ಮನಸ್ಥಿತಿ ಬಲಿಚಕ್ರವರ್ತಿ ಆದ್ರಿಂದ ಬಲಿಚಕ್ರವರ್ತಿ ಮೂರು ಪಾದದಷ್ಟು ತಾನೆ ಸಂತೋಷವಾಗಿ ತಗೊಳಪ್ಪ ಕೊಡ್ತೀನಿ ಅಂತ ಹೇಳ್ತಾನೆ ಒಂದು ಪಾದವನ್ನು ಭೂಮಿ ಮೇಲೆ ಇಡ್ತಾನೆ ಮತ್ತೊಂದು ಪಾದವನ್ನು ಆಕಾಶಕ್ಕೆ ಮುಟ್ಟಿಸ್ತಾನೆ ಇನ್ನೊಂದು ಪಾದ ಬೇಕಾಗತ್ತೆ ಆ ಪಾದದ ಸ್ಥಳ ಸ್ವಾಮಿ ನೀನು ಭೂಮಿ ಆಯಿತು ಆಕಾಶ ಆಯಿತು ಇನ್ನು ಉಳಿದಂಥದ್ದು ನನ್ನ ಶಿರ ಮಾತ್ರ ನನ್ನ ಶಿರದ ಮೇಲೆ ಇನ್ನೊಂದು ಪಾದವನ್ನು ಅಂತ ಹೇಳಿದಾಗ ಬಲಿಚಕ್ರವರ್ತಿಗೆ ಮಹಾವಿಷ್ಣು ಬಾಲವಟುವಾಗಿದ್ದಾಗ ಆ ವಟುವಾದಂತಹ ಆ ಒಟುವಿನ ಪಾದ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಡುತ್ತೆ ಆ ಯಾವಾಗ ತಲೆಯ ಮೇಲೆ ಪಾದವನ್ನು ಇಡ್ತಾನೋ ಭೂಮಿಗೆ ಅದುಂತಾನೋ ಆಗ ವಿಷ್ಣು ಸಹಿತ ಅವನಲ್ಲಿರ್ತಕ್ಕಂಥ ಉದಾರತ್ವವನ್ನು ಒಳ್ಳೆಯ ಮನಸ್ಸನ್ನು ಅರ್ಥ ಮಾಡಿ ವಿಷ್ಣು ಆಶೀರ್ವದಿಸಿ ನಿನ್ನ ಅಪೇಕ್ಷೆ ಏನು ಅಂತ ಹೇಳ್ತಾನೆ ಬಲಿಚಕ್ರವರ್ತಿಯ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಯಾರು ಎಂತಹ ಕಷ್ಟದಲ್ಲಿದ್ದರೂ ನಿನ್ನ ಪ್ರಾರ್ಥನೆ ಮಾಡಿದ್ರೆ ದೀಪವನ್ನು ಹಚ್ಚಿ ಆರಾಧನೆ ಮಾಡಿದ್ರೆ ಅವರಲ್ಲಿರ್ತಕ್ಕಂಥ ಸಂಕಷ್ಟ ಕಷ್ಟಗಳು ದೂರ ಆಗಲಿ ಅದನ್ನು ನೀನು ವರದೇ ಪಾಲಸಪ್ಪ ಭಗವಂತ ಅಂತ ಹೇಳಿ ಮಹಾವಿಷ್ಣುವಿಗೆ ಕೇಳ್ತಾನೆ ಅಂದಿನಿಂದ ಇಂದಿನವರೆಗೂ ಬಲಚಕ್ರವರ್ತಿ ಬಲಚಕ್ರವರ್ತಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಈ ದೀಪಾವಳಿ ದೀಪಗಳ ಹಾಳಿ ಅಂದರೆ ದೀಪಾವಳಿ ದೀಪಗಳ ಆವಲಿ ಅಂತಕ್ಕಂಥದ್ದು ಅಂದರೆ ಸರದಿ ಸಾಲಲ್ಲಿ ದೀಪಗಳನ್ನು ಇಟ್ಟು ಮನೆ ಸುತ್ತ ಅಲಂಕಾರವನ್ನು ಮಾಡಿ ದೇವಾಲಯ ಗರ್ಭಗುಡಿ ದೇವರ ಪ್ರಾಂಗಣ ಎಲ್ಲ ಕಡೆ ದೀಪಗಳನ್ನು ಹಚ್ಚಿ ದೀಪದಲ್ಲಿ ದೇವರು ನೋಡುವಂಥದ್ದು ದೀಪವನ್ನು ಹಚ್ಚಿ ಆನಂದ ಪಡತಕ್ಕಂಥದಕ್ಕೆ ದೀಪಾವಳಿ ಅಂತ ಹೆಸರಾಯ್ತು ಖಂಡಿತವಾಗ್ಲು ಗುರುಜಿ ನೀವು ಹೇಳ್ತಾ ಇದ್ರಿ ದೀಪಾವಳಿ ಅಂತಂದ್ರೇನೆ ದೀಪಗಳನ್ನ ಹಚ್ಚೋದು ಸೊ ಈ ಹಬ್ಬದಲ್ಲಿ ಯಾಕೆ ನಾವು ದೀಪಗಳನ್ನ ಬೆಳಗ್ತೀವಿ ಈ ದೀಪಾವಳಿಯ ಸಂದರ್ಭದಲ್ಲಿ ದೀಪಕ್ಕಿರುವ ಮಹತ್ವದ ಬಗ್ಗೆ ಕೂಡ ತಿಳಿಸ್ಕೊಡಿ ಗುರುಜಿ ಖಂಡಿತಮ್ಮ ದೀಪಕ್ಕಿರ್ತಕ್ಕಂಥ ಮಹತ್ವ ಶಕ್ತಿ ಇರ್ತಕ್ಕಂತಹವರು ಆದ್ಯ ತುಪ್ಪದಿಂದ ಹಸ್ತಾರೆ ಒಂದಷ್ಟು ಜನ ತಿಲತೈಲದಿಂದ ಹಸ್ತಾರೆ ಒಂದಷ್ಟು ಜನ ಕೊಬ್ಬರಿ ಎಣ್ಣೆಯಿಂದ ಹಸ್ತಾರೆ ಒಟ್ಟಾರೆ ಹೇಳ್ಬೇಕಂದ್ರೆ ಅವರವರ ಶಕ್ತಿಯಾನುಸಾರ ಅವ್ರವರಿಗೆ ತಿಳಿದಷ್ಟು ಮಟ್ಟಿಗೆ ಅವ್ರು ಹಚ್ಕೊಂಡು ಬರ್ತಾರೆ ಆದರೆ ದೀಪ ಹಚ್ಚೋದ್ರಿಂದ ಸದಾಕಾಲ ಉಂಟಾಗುತ್ತೆ ತಾಯಿ ಲಕ್ಷ್ಮಿಯ ಕೃಪೆ ಆಗುತ್ತೆ ಭಗವತಿಯ ಅನುಗ್ರಹ ಆಗುತ್ತೆ ಅಂತಹ ಒಂದು ವಿಶೇಷತೆ ಈ ದೀಪಾವಳಿ ಕಾಲ ದೀಪಾವಳಿ ಆಯಿತು ಅಂದರೆ ಎಲ್ಲಿಂದೆಲ್ಲಿ ನೋಡಿದ್ರು ಸಹಿತ ಪ್ರತಿಯೊಬ್ಬರ ಮನೆ ಬಾಗಿಲಲ್ಲೂ ಸಹಿತ ದೀಪವನ್ನು ನೋಡಬಹುದು ತುಳಸಿ ಗಿಡದ ಸಾನ್ನಿಧ್ಯ ಹಿಡಿದು ತುಳಸಿ ಗಿಡ ಮನೆಯ ಪ್ರಧಾನ ದ್ವಾರ ಹಾಗೆ ಮನೆ ರೂಮ್ ಆಗಲು ಬೀರು ಆಗಲಿ ಅಥವಾ ಎಲ್ಲೆಲ್ಲಿ ದೇವರ ಸಾನ್ನಿಧ್ಯಗಳಿರುತ್ತೋ ಅಲ್ಲೆಲ್ಲವೂ ಸಹಿತ ದೀಪಗಳ ಮೈವೆ ಹಾಗೆ ಲಕ್ಷ ದೀಪೋತ್ಸವ ಅಂತಕ್ಕಂಥದ್ದು ದೇವಾಲಯಗಳಲ್ಲಿ ಲಕ್ಷದೀಪೋತ್ಸವವನ್ನು ಆಚರಣೆ ಮಾಡ್ತಾರೆ ದೀಪಗಳ ಬೆಳಕಲ್ಲೇ ಭಗವಂತನ ಕಾಣುವಂತಹ ಒಂದು ಪ್ರಕ್ರಿಯೆ ಸಹಿತ ಈ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಹಬ್ಬದಲ್ಲೇ ಬರುತ್ತೆ ಓಕೆ ಗುರುಜಿ ಇನ್ನು ಇತ್ತೀಚೆಗೆ ನಾವು ನೋಡೋದಾದ್ರೆ ಹಬ್ಬಗಳ ಸ್ವರೂಪನೇ ಬದಲಾಗ್ಬಿಟ್ಟಿದೆ ಈಗ ಹಬ್ಬಗಳಂತಂದ್ರೆ ಹಬ್ಬದ ಅಡಿಗೆ ಮಾಡು ಊಟ ಮಾಡುವಂಥದ್ದು ಬರೀ ಪಟಾಕಿ ಹೊಡೆಯುವಂಥದ್ದು ಹೊಸ ಬಟ್ಟೆಗಳನ್ನ ಹಾಕುವಂಥದ್ದು ಕೇವಲ ಇತ್ತೀಚೆಗೆ ಅಷ್ಟಕ್ ಮಾತ್ರ ಸೀಮಿತ ಆಗ್ತಾ ಇದೆ ಸೊ ಅದ್ ಮಾತ್ರ ಸೀಮಿತ ಆಗದೆ ಒಂದು ಹಬ್ಬವನ್ನ ಸುಂದರವಾಗಿ ಯಾವ ರೀತಿಯಾಗಿ ನಾವು ಅದನ್ನ ಸಂಪೂರ್ಣ ಸಂಪನ್ನಗೊಳಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳಿ ಹಬ್ಬಗಳು ಯಾವುದೇ ಇರಲಿ ಮೊದಲು ಮನೇಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡ್ಕೊಳ್ಬೇಕು ಹಿರಿಯರು ಪ್ರತಿಯೊಂದು ಹಬ್ಬಗಳ ಹಿನ್ನೆಲೆಯ ಕಥೆಯ ಚರಿತ್ರೆಯನ್ನು ಭಾಳ ಸ್ಪಷ್ಟೀಕರಿಸಿ ಹೇಳ್ತಾರೆ ಆದರೆ ಆಲಿಸ್ಕೊಳ್ಳುವಷ್ಟು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ವ್ಯವಧಾನತೆ ನಮಗಿರಬೇಕು ನಿಜ ಇದರ ಮಧ್ಯದಲ್ಲಿ ಇನ್ನೊಂದು ವಿಶೇಷತೆ ಇದೆ ದೀಪಾವಳಿ ಅಥವಾ ಯಾವುದೇ ಹಬ್ಬಗಳಾಗಲಿ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವಂಥದ್ದು ತಾಯಿಯಾಗಲಿ ಅಥವಾ ವಯಸ್ಕರರಿಗೆ ತಂದೆ ತನ್ನ ಮಡದಿ ಹೆಂಡತಿಯಾಗಲಿ ಅಥವಾ ಹೀಗೆ ಅವರವರ ಕಾಲಕ್ಕೆ ಸಂಬಂಧಪಟ್ಟಂಥ ರೀತಿ ಇರ್ತಾರೆ ಏನೇ ಆದರೂ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಕ್ಕಂಥದ್ದು ಹೊಸ ವಸ್ತ್ರಗಳನ್ನು ಧರಿಸುವಂಥದ್ದು ಆಮೇಲೆ ಸಾಧ್ಯವಾದಷ್ಟು ಹಬ್ಬಗಳ ದಿವಸ ಮನೆಯಲ್ಲಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯದ ಮಹಾಪ್ರಸಾದವನ್ನು ಎಲ್ಲರೂ ಸಾಮೂಹಿಕವಾಗಿ ಕೂತುಟ ಮಾಡಬೇಕು ಅದನ್ನು ಹೊರತುಪಡಿಸಿ ಹಬ್ಬಗಳು ಬಂತು ಅಂದರೆ ಫೋನ್ ಕೈಲಿಟ್ಕೊಂಡು ಯಾವುದೋ ಹೋಟ್ಲಿಗೆ ಬುಕ್ ಮಾಡಿಕೊಂಡು ಎಲ್ಲರೂ ಸಹಿತ ಮನೆ ಹಾಕ್ಕೊಂಡು ಅಲ್ಲಿ ಹೊರಡುವಂಥದ್ದು ಇದು ಖಂಡಿತ ಲಕ್ಷಣ ಅಲ್ಲ ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಪ್ರದಾಯ ಖಂಡಿತ ಅಲ್ಲ ಈ ಬಾರಿ ದೀಪಾವಳಿ ಏನು ದೀಪಗಳನ್ನು ಹಚ್ಚಿ ನಾವು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವೋ ಇದು ಮತ್ತಷ್ಟು ದಿನ ಅಂದರೆ ಇನ್ಯಾವುದೇ ಕಾರಣಕ್ಕೂ ಇಂತಹ ಒಂದು ಹಿಂದಿನ ಅಸಮಾಧಾನದ ದಿನಗಳು ಮುಂದೆ ಬರ್ದಿರೇ ಇರಲಿ ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡೋಣ ಖಂಡಿತವಾಗ್ಲೂ ಗುರುಜಿ ನೀವೀಗ ಈಗ ದೇವರನ್ನ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ರೆ ಯಾವುದೇ ಒಂದು ಪೂಜೆಗಳನ್ನ ಮಾಡಿದ್ರೂ ಕೂಡ ಹಬ್ಬಗಳನ್ನ ಮಾಡಿದ್ರೂ ಕೂಡ ನಮ್ಮ ಸಂಕಲ್ಪ ಹಾಗೆ ಪ್ರಾರ್ಥನೆ ಬಹಳ ಮುಖ್ಯ ಆಗುತ್ತೆ ಅದ್ರಲ್ಲೂ ಕೂಡ ಇವತ್ತು ಪ್ರತಿಯೊಬ್ಬರು ಕೂಡ ಕಷ್ಟದಲ್ಲಿದ್ದಾರೆ ಕೋವಿಡ್ ನಿಂದಾಗಿ ಜೀವನ ನಿರ್ವಹಣೆಯೇ ಕಷ್ಟವಾಗಿದೆ ಇಂತಹ ಸಂದರ್ಭದಲ್ಲಿ ಈ ಹಬ್ಬದ ಹಿನ್ನೆಲೆಯಲ್ಲಿ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರಬೇಕು ಭಗವಂತನಲ್ಲಿ ಅಂತ ಖಂಡಿತಮ್ಮ ಸರ್ವತ್ರಿಕವಾಗಿ ಸಾಮೂಹಿಕವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸಣ್ಣಮಂಗಳ ಉಂಟಾಗಲಿ ಎಲ್ಲರೂ ಚೆನ್ನಾಗಿರೋಣ ಎಲ್ಲರಿಗೂ ಒಳಿತಾಗಲಿ ಎಂಬತಕ್ಕಂತಹ ಮನಸ್ಥಿತಿಯಿಂದ ದೀಪವನ್ನು ಹಚ್ಚಬೇಕು ದೀಪ ಹಚ್ಚುವ ಕಲೆಯೇ ಹಾಗೆ ಯಾಕೆಂದರೆ ದೀಪ ಹಚ್ಚಿ ಬೆಳಕು ಬರೀ ನಮ್ಮೊಬ್ಬರಿಗೆ ಮಾತ್ರ ಅಲ್ಲ ಅಥವಾ ನನ್ನ ಕುಟುಂಬಕ್ಕೆ ಮಾತ್ರ ಅಲ್ಲ ಅಥವಾ ನನ್ನ ಆಶ್ರಮಕ್ಕೆ ಮಾತ್ರ ಅಲ್ಲ ಇದು ಎಲ್ಲರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಇವತ್ತು ನಾವು ಸಹಿತ ಒಂದು ಪ್ರಧಾನ ಸಂಕಲ್ಪವನ್ನು ಮಾಡ್ತಿದ್ದೀವಿ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಬಾಂಧವರಿಗೂ ಹಾಗೂ ಭಾರತದ ಗಡಿ ಭಾಗದಲ್ಲಿ ಸೇವೆ ಮಾಡ್ತಿರ್ತಕ್ಕಂತಹ ಯೋಧರಿಗೂ ಜೈ ಜವಾನ್ ಜೈ ಕಿಸಾನ್ ನಮ್ಮ ಮಂತ್ರ ಅದು ಆ ಮಂತ್ರಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಅಚ್ಚುಕಟ್ಟಾಗಿ ಪೂಜಾ ಅನುಷ್ಠಾನ ಬರ್ತಾ ಗುರುಜಿ ನಿಮ್ಮಿಂದ ಮತ್ತಷ್ಟು ಉಪಯುಕ್ತ ಮಾಹಿತಿಗಳನ್ನ ಪಡ್ಕೊಳ್ತೀನಿ ವೀಕ್ಷಕರೇ ನೋಡಿದ್ರಲ್ಲ ಕೇಳ್ತಾ ಹೋಗ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಮಾಹಿತಿಗಳಿದೆ ಈ ಹಬ್ಬದ ಸಂದರ್ಭದಲ್ಲಿ ತಿಳ್ಕೊಳ್ಳೋದಕ್ಕೆ ಮತ್ತಷ್ಟು ವಿಶೇಷ ಮಾಹಿತಿಗಳನ್ನ ನಿಮ್ಗೆ ನೀಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ನಾವು ಸಾಮಾನ್ಯವಾಗಿ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇರ್ತೀವಿ ಆದ್ರೆ ಪಟಾಕಿ ಹೊಡಿಯೋದು ಮಾತ್ರ ದೀಪಾವಳಿ ಸಂದರ್ಭದಲ್ಲಿ ಮಾತ್ರ ಈಗ ಸರ್ಕಾರ ಕೂಡ ಹೇಳಿದೆ ಈ ಬಾರಿ ಪಟಾಕಿಯನ್ನ ಹೊಡಿಯೋಂಗಿಲ್ಲ ಕೇವಲ ಹಸಿರು ಪಟಾಕಿಯನ್ನ ಮಾತ್ರ ಹೊಡಿಬೇಕು ಅಂತ ಈ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಹೊಡೆಯೋದಕ್ಕಿರುವಂತಹ ಬಗ್ಗೆ ಕೂಡ ತಿಳಿಸ್ಕೊಡಿ ಖಂಡಿತಮ್ಮ ಪಟಾಕಿ ಹೊಡಿತಕ್ಕಂತಹದ್ದು ಒಂದು ವಿಶೇಷವೇ ಸರಿ ಆದ್ರೆ ಪಟಾಕಿ ಹೊಡೆದಿದ್ದು ನೋಡಿ ಮೊದಲನೇ ದಿವಸ ದೀಪಾವಳಿನಲ್ಲಿ ನೀರು ತುಂಬುವ ಹಬ್ಬ ನೀರು ತುಂಬುವ ಹಬ್ಬ ಆದ ನಂತರ ಮಾರನೇ ದಿವಸ ಬೆಳಿಗ್ಗೆ ಬೆಳಗಿನ ಜಾವ ಸೂರ್ಯ ಉದಯಿಸದಕ್ಕಿಂತ ಮುನ್ನೇ ಎಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಸ್ನಾನ ಮಾಡೋದರ ಉದ್ದೇಶ ಏನಪ್ಪ ಅಂದರೆ ನರಕಾಸುರನ ಸಂಹಾರ ಆಯಿತು ಅಂತ ನರಕಾಸುರನ ಸಂಹಾರ ಆದರೆ ನಮ್ಮಲ್ಲಿ ಸಂಹಾರ ಅಂತ ಏನಾದರೂ ಆದರೆ ಅಥವಾ ಯಾರಾದರೂ ಮರಣ ಹೊಂದಿದ್ರೆ ನಾವು ಮೈಲಿಗೆ ಅಂದ್ಕೊಳ್ತೀವಿ ಆದರೆ ನರಕಾಸುರ ಎಂಬತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡಿದ್ದರಿಂದ ಕೃಷ್ಣ ಹದಿನಾರು ಸಾವಿರ ಜನ ಬಾಲೆಯರನ್ನ ಹೆಣ್ಣುಮಕ್ಕಳನ್ನು ಬಿಡುಗಡೆ ಮಾಡಿಸಿದ್ದರಿಂದ ಅದನ್ನು ಸಂತಸದಿಂದ ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದಾಯಿತು ಅಂತಹ ಒಬ್ಬ ಅಸುರ ರಾಕ್ಷಸನ ಸಂಹಾರ ಆಯ್ತಲ್ಲ ಅಂತೇಳಿ ಎಲ್ಲರೂ ಸಹಿತ ಪಟಾಕಿಯನ್ನು ಸಿಡಿಸಿ ಒಂದು ಸಂಭ್ರಮವನ್ನು ವ್ಯಕ್ತಪಡಿಸಿದ್ರು ಅಂದಿನಿಂದ ಇಂದಿರುವರೆಗೂ ಪಟಾಕಿ ಹಬ್ಬ ಬಂತು ಅದರ ಜೊತೆಗೆ ಈ ದೀಪಾವಳಿ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಸುಸರುಬತ್ತಿ ಒಂದು ಬಾಣ ಬೆರಸು ಇದೆಲ್ಲವೂ ಚೆನ್ನಾಗಿದೆ ಮತ್ತು ಶಬ್ದಗಳು ಬರುವಂಥದ್ದು ಹಬ್ಬ ಇತ್ತೀಚಿನ ದಿನದಲ್ಲಂತೂ ಆ ಪಟಾಕಿಗಳು ನೋಡೋದೇ ಆನಂದ ಪಟಾಕಿನ ನಿಲ್ಲಿಸುವಂಥದ್ದಕ್ಕಿಂತ ಏನೋ ಚಿಕ್ಕದಾಗಿ ಮಾಡಿ ಅಂತ ಹೇಳಿದ್ದಾರಲ್ಲ ಅದು ಸಂತೋಷ ಓಡಿ ಒಪ್ಕೊಳ್ಳೋಂಥ ವಿಚಾರ ಪಟಾಕಿ ಹೊಡೆಯೋದು ಬೇಡ ಅಂದರೆ ಮಕ್ಕಳು ಬಿಡ್ತಾರೆ ದೊಡ್ಡವರಿಗೆ ನಮಗೆ ನಿಮಗೆ ಕಾನೂನು ಮಾತಾಡಬಹುದು ಆದರೆ ಮಕ್ಕಳಿಗೆ ಕಾನೂನು ಕೇಳಲ್ಲ ಮಕ್ಕಳು ಏನಿಲ್ಲ ಅಂದ್ರೆ ಎರಡು ಸುಸರು ಬತ್ತಿ ಕೊಡಿ ಅಂತಾರೆ ಬತ್ತಿ ಜೊತೆಗೆ ಎರಡು ಆನೆ ಪಟಾಕಿ ಕೊಡಿ ಅಂತಾರೆ ಆನೆ ಪಟಾಕಿ ಕೊಟ್ಟು ಒಳಗೆ ಬರೋಷ್ತಿ ಒಂದು ಹಠಾಬ್ ಒಮ್ಮೆ ಎಣಿಸ್ಬಿಡ್ತಾರೆ ಇಂತಹ ಪರಿಸ್ಥಿತಿ ಇದೆ ಏನೇ ಆದರೂ ನಮ್ಮ ಹಬ್ಬ ಹರಿದಿನಗಳಲ್ಲಿ ಇರ್ತಕ್ಕಂಥ ಹಿಂದಿನಿಂದ ಬಂದಿರತಕ್ಕಂತ ಪದ್ಧತಿಗಳನ್ನ ಯಾವುದು ಬಿಡ್ಲಿಕ್ಕಾಗಲ್ಲ ಚಿಕ್ಕದಾಗಿ ಚುಟಕಾಗಿ ಮಾಡಬಹುದು ನಿಜ ಆದ್ರೆ ಪದ್ಧತಿಯನ್ನ ಬಿಟ್ಟು ಆಗಲ್ಲ ಏನೋ ಗುರುಜಿ ಹಬ್ಬ ಅಂತಂದ್ರೆ ಒಂದು ಪಟಾಕಿ ಹೊಡೆಯೋದು ಹೊಸ ಬಟ್ಟೆ ಮತ್ತೊಂದು ಭೂರಿ ಭೋಜನ ಬಗೆ ಬಗೆಯ ಪದಾರ್ಥಗಳನ್ನ ಮಾಡಿಕೊಂಡು ತಿಂಡಿಗಳನ್ನ ಮಾಡಿಕೊಂಡು ನಾವು ಭೋಜನವನ್ನ ಕಡೆ ದೇವಿಗೂ ಕೂಡ ನೈವೇದ್ಯ ಮಾಡುವಂಥದ್ದು ಈ ಹಬ್ಬದಲ್ಲಿ ಯಾವ್ಯಾವ ಪದಾರ್ಥವನ್ನ ಮಾಡಬೇಕು ಯಾವ್ಯಾವ ಪದಾರ್ಥಗಳನ್ನ ದೇವಿಗೆ ನೈವೇದ್ಯ ಮಾಡಬೇಕು ಅಂತ ಈ ಬಾರಿ ಈ ಒಂದು ದೀಪಾವಳಿ ಹಬ್ಬಕ್ಕೆ ಇದು ದೀಪಾವಳಿ ಹಬ್ಬ ಈ ಬಾರಿ ಮಾತ್ರ ಅಂತಲ್ಲ ಪ್ರತಿ ವರ್ಷ ದೀಪಾವಳಿ ಬಂತು ಅಂದ್ರೆ ಮನೆಗಳಲ್ಲಿ ಈ ಹತ್ತಿರಸ ಅಂತಲೋ ಅಥವಾ ಕಜ್ಜಾಯ ಅಂತಲೋ ಅದು ಕೇದಾರೇಶ್ವರನಿಗೆ ಪ್ರಾರಂಭವಾದರೆ ಕಜ್ಜಾಯ ಒಂದು ದಿವಸಕ್ಕೆ ಮಾತ್ರ ಅಲ್ಲ ಇವತ್ತು ಮಾಡಿದ್ರೆ ವಾರ ಆದರೂ ಸಹಿತ ಅದು ದಿನ ಕಳೆದಂಗೆಲ್ಲ ಅದರ ರುಚಿ ಜಾಸ್ತಿ ಹೇಳುವಾಗಲೇ ಬಹಳ ಕಷ್ಟ ನಮಗೆ ಹೇಳುವಾಗ ಮುಂದಿದ್ದಿದ್ರೆ ಏನಪ್ಪಾ ಇರ್ತಿತ್ತು ಅಂದರೆ ಕಜ್ಜಾಯದ ರುಚಿ ಅಷ್ಟು ವಿಶೇಷ ಕಜ್ಜಾಯ ಆಗಲಿ ಹಾಗೆ ಮಾಡಿರುವ ಖಾದ್ಯಗಳಾಗಲಿ ಇನ್ನು ಬಲೀಂದ್ರನ ಪೂಜೆ ಸಮಯದಲ್ಲಿ ಒಬ್ಬಟ್ಟು ನಡಿಗೆ ಆಗಲಿ ಎಲ್ಲವನ್ನು ಸಹಿತ ಶಾಸ್ತ್ರಬದ್ಧವಾಗಿ ನಡೀತಾ ಇರುತ್ತೆ ಇಂತಹ ಕಾಲದಲ್ಲಿ ಎಚ್ಚರಿಕೆ ನಡೆಯಬೇಕು ಹಾಗೆ ಮಾಡಿರುವ ಖಾದ್ಯಗಳನ್ನು ಊಟ ಮಾಡಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಕೂರಿಸಿ ಆರತಿ ಮಾಡಿ ಹಿರಿಯರ ಪಾದಮಟ್ಟಿ ನಮಸ್ಕಾರ ಮಾಡಿ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನವನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ವಿಶ್ವಮಾತೆ ಗೋಮಾತೆಗೂ ಸಹಿತ ಇವತ್ತು ಸಂಜಾಕಾಲ ಸಾಯಂ ಸಂಧ್ಯ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಾ ಗೋವಿಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಸ್ನಾನ ಅದಕ್ಕೊಂದಿಷ್ಟು ಅಲಂಕಾರ ಅದರ ಮೇಲೆ ಒಂದು ವಸ್ತ್ರ ಅದಕ್ಕೆ ಜೊತೆಗೆ ಹೂವಿನ ಹಾರ ಇಷ್ಟೆಲ್ಲ ಆದಮೇಲೆ ಇನ್ನು ಗೋವಿಗೆ ಧೂಪ ದೀಪ ನೈವೇದ್ಯ ಮಾಡಿ ಗೋವಿನ ಬಾಲ ಯಾಕೆ ಇಲ್ಲಿ ಪ್ರತ್ಯೇಕವಾಗಿ ಗೋವಿನ ಗೋಮಯ ಹಾಕುವ ಸಾನ್ನಿಧ್ಯ ನೋಡಿ ಗೋವಲ್ಲಿ ಗೋಮಯ ಹಾಕುವ ಸಾನಿಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿ ಇರತಕ್ಕಂಥದ್ದು ಆ ಲಕ್ಷ್ಮಿ ಇರುವ ಸಾನ್ನಿಧ್ಯಕ್ಕೆ ದೂಪ ದೀಪ ನೈವೇದ್ಯ ಮಾಡ್ತಾರೆ ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾರೆ ಅದರಿಂದ ಯಶಸ್ಸನ್ನ ಕಾಣ್ತಾರೆ ಅದಕ್ಕೆ ಗೋವಿನ ಸಂಪತ್ತು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಖಂಡಿತವಾಗ್ಲು ಗುರುಜಿ ಅದರ ಜೊತೆಗೆ ನಮ್ಮ ಪಕ್ಕದಲ್ಲೇ ಮಹಾಲಕ್ಷ್ಮಿ ವಿರಾಜಮಾನವಾಗಿ ಕೂತಿದ್ದಾಳೆ ದೀಪಾವಳಿ ಸಂದರ್ಭ ಆಕೆಗೆ ಒಂದಷ್ಟು ಸಣ್ಣದಾದಂತಹ ಒಂದು ಪೂಜೆಯನ್ನ ನೆರವೇರಿಸುವ ಮೂಲಕ ನಮ್ಮ ವೀಕ್ಷಕರಿಗೂ ಕೂಡ ಆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಸಿಗಲಿ ಅಂತ ಖಂಡಿತ ತಾಯಿ ಒಳ್ಳೇದಾಗಲಿ ಯಾಕೆಂದ್ರೆ ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂತಹ ನವರತ್ನ ಅಗ್ರಹಾರ ಮಹರ್ಷಿ ಮಂದಿರ ಮಹರ್ಷಿ ಮಂದಿರದಲ್ಲಿ ಇವತ್ತು ಶ್ರೀನಿವಾಸನ ಕಲ್ಯಾಣ ಅಂದ್ರೆ ಶ್ರೀನಿವಾಸ ಜೊತೆಗೆ ತಾಯಿ ಮಹಾಲಕ್ಷ್ಮಿ ನೆಲೆ ನಿಂತಿರತಕ್ಕಂಥ ಸಾನ್ನಿಧ್ಯ ಈ ಸಾನ್ನಿಧ್ಯದಲ್ಲಿ ತಾಯಿ ಲಲಿತಾ ರಾಜರಾಜೇಶ್ವರಿ ಲಕ್ಷ್ಮಿಗೆ ವಿಶೇಷವಾದ ನಾಮಾರ್ಚನೆ ಕುಂಕುಮಾರ್ಚನೆ ಚಿಕ್ಕದಾದ ಪುಟ್ಟದಾದಂತ ಅರ್ಚನೆ ಮಾಡಿ ಒಂದು ಮಂಗಳಾರತಿ ಮಾಡೋಣ ಓಂ ಕಲ್ಯಾಣ ವೆಂಕಟನಾಥಾಯ ಶ್ರೀನಿವಾಸ ಮಂಗಳ శ్రీ వెంకట నివాసాయ శ్రీనివాసాయ మంగళం మహాలక్ష్మి చ విద్ విష్ణు పత్నై ధీమహ తన్నో లక్ష్మి ప్రచోదయాదు జనాయ విద్ కన్యాకురీ ధీమహ తన్నో దుర్గే ప్రచోదయాదు అంబా శ్రీనివాస గోవింద గోంద ವೀಕ್ಷಕರೇ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ ಗುರುಜಿ ಯಾವುದೇ ಹಬ್ಬ ಬಂದ್ರು ನಮ್ಮ ನ್ಯೂಸ್ ಏಟೀನ್ ವೀಕ್ಷಕರಿಗೆ ಆ ಹಬ್ಬದ ಸಂದರ್ಭದಲ್ಲಿ ಆ ಹಬ್ಬದ ವಿಶೇಷತೆ ಹಿನ್ನೆಲೆ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಪದ್ಧತಿಗಳೇನು ಪೌರಾಣಿಕ ಹಿನ್ನೆಲೆ ಏನು ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀರಾ ಇನ್ನು ದೀಪಾವಳಿ ಅಂತಂದ್ರೆ ಬಹು ಸಂಭ್ರಮದಿಂದ ಭಾರತದಾದ್ಯಂತ ಆಚರಣೆ ಮಾಡಲಾಗತ್ತೆ ಇನ್ನು ಗುರುಜಿ ಇವತ್ತು ಲಕ್ಷ್ಮಿ ಪೂಜೆ ಬೇರೆ ಈ ಆಶ್ವೀಜ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರ ವಿಶೇಷತೆ ಏನು ಹಾಗೆ ಅದರ ಹಿನ್ನೆಲೆ ಏನು ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ ಮೊದ್ಲಿಗೆ ಖಂಡಿತ ಆಶ್ವೀಜ ಮಾಸದ ಇದು ನಿಜ ಆಶ್ವೀಜ ಮಾಸ ಆಶ್ವೀಜದಲ್ಲಿ ಅಧಿಕ ಆಶ್ವೀಜ ಬಂತು ಆದರೆ ಇದು ನಿಧಿಕ ಅಧಿಕ ಮಾಸ ಆದ ನಂತರ ನಿಜ ಆಶ್ವೀಜ ಮಾಸದಲ್ಲಿದ್ದೇವೆ ಇನ್ನೇನು ಅಮಾವಾಸ್ಯೆ ಸಮೀಪಿಸ್ತಾ ಇದೆ ತಾಯಿ ಮಹಾಲಕ್ಷ್ಮಿ ಪೂಜೆ ಸಹಿತ ಆಗಬೇಕಾಗಿದೆ ಕೇದಾರೇಶ್ವರ ರೌತ ನಡೀತಾ ಇದೆ ಇಷ್ಟೆಲ್ಲ ವೈಭವಪೂರ್ತವಾಗಿರ್ತಕ್ಕಂತಹ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂತಹ ನವರತ್ನ ಅಗ್ರಹಾರದ ಮಹರ್ಷಿ ಮಂದಿರದಲ್ಲಿ ಶ್ರೀನಿವಾಸನ ಸಾನಿಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಮಾಡಬೇಕು ಅಂತ ನಾವು ಸಂಕಲ್ಪವನ್ನು ಮಾಡಿದ್ವಿ ತಾವು ಸಹಿತ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿರೋದು ನಮಗೆ ಭಾಳ ಸಂತೋಷ ತಂದಿರತಕ್ಕಂಥ ವಿಚಾರ ಯಾಕೆಂದರೆ ತಾವು ಸಹಿತ ಹಗಲೀನು ಶ್ರಮಿಸ್ತೀರಿ ಯಾಕೆಂದರೆ ಒಂದು ಮಾಧ್ಯಮ ಅಂತಕ್ಕಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ ಮಾಧ್ಯಮದಲ್ಲಿ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆ ಇದೆ ವಿಶೇಷತೆ ಇದೆ ಆ ವಿಶೇಷತೆಗಳನ್ನು ಹೊತ್ತು ಪ್ರತಿನಿತ್ಯ ಜನಸಾಮಾನ್ಯರಿಗೆ ಏನೆಲ್ಲ ವಿಚಾರಗಳು ಬೇಕು ಧರ್ಮ ಸಂಸ್ಕೃತಿ ಸಂಪ್ರದಾಯ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳ ಬಗ್ಗೆ ಎಷ್ಟೆಲ್ಲ ವಿಷಯಗಳನ್ನು ತಿಳಿಸಬೇಕು ಎಂಬತಕ್ಕಂಥದ್ದನ್ನು ಬಹಳ ಅಚ್ಚುಕಟ್ಟಾಗಿ ತಿಳಿಸುವಂಥದ್ದು ನಮ್ಮ ನ್ಯೂಸ್ ಏಯ್ಟಿನ್ ಕನ್ನಡ ಆ ನ್ಯೂಸ್ ಏಯ್ಟೀನ್ ಕನ್ನಡ ಆ ಲಾಸ್ಟ್ ಕಡೆ ಭಾಗದಲ್ಲಿ ಆ ಕನ್ನಡ ಎಂಬತಕ್ಕಂಥದ್ದು ಇದೆಯಲ್ಲ ಆ ಕನ್ನಡದ ನುಡಿಯೇ ಬಹಳ ವಿಶೇಷ ಕನ್ನಡ ಯಾವತ್ತೂ ನೋಡಲಿಕ್ಕೂ ಚೆಂದ ಕೇಳಲಿಕ್ಕೂ ಚೆಂದ ಭಾಳ ಹಿಂಪಾಗಿರ್ತಕ್ಕಂಥದ್ದು ಇಂತಹ ಕನ್ನಡ ನಾಡಿನಲ್ಲಿ ನ್ಯೂಸ್ ಏಟಿನ ಬೆಳಗ್ತಿರ್ತಕ್ಕಂಥದ್ದು ದೀಪಾವಳಿ ಹಬ್ಬ ಹೇಗೋ ಹಾಗೆ ನೀವು ಸಹಿತ ಹಾಗಾಗಿ ದೀಪಾವಳಿ ಹಬ್ಬವನ್ನು ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟದ್ದಲ್ಲ ಅಥವಾ ಒಂದು ವರ್ಗಕ್ಕೆ ಸಂಬಂಧಪಟ್ಟದ್ದಲ್ಲ ಅಥವಾ ಯಾವುದೋ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟದ್ದಲ್ಲ ಎಲ್ಲರನ್ನೂ ಕಾಯ್ದಿರಿಸುವಂಥದ್ದು ಎಲ್ಲರೂ ಅಪೇಕ್ಷೆ ಅದರಲ್ಲೂ ದೀಪಾವಳಿ ಹಬ್ಬ ಬಂತು ಅಂದರೆ ಬಹುಶಃ ನೀವು ನೆನಪು ಮರೆತಿದ್ದರೇನೋ ಇಷ್ಟು ವಯಸ್ಸಾದರೂ ನನಗಂತೂ ಆ ನೆನಪು ಮರೆತಿಲ್ಲ ಯಾಕೆ ಅಂದರೆ ಪಟಾಕಿ ಹೊಡಿಯುವಂತಹ ಕ್ರಮ ಪಟಾಕಿ ಹೊಡಿಬೇಕಾದ್ರೆ ಅಪ್ಪ ಎಷ್ಟು ತಂದು ಕೊಡ್ತಾರೋ ಮನೆಗೆ ಬರ್ತಕ್ಕಂಥವ್ರು ಏನ್ ತರ್ತಾರೋ ಅಕ್ಕ ಬಾವ ಏನ್ ತಂದು ಕೊಡ್ತಾರೋ ಎಲ್ಲರಿಂದಲೂ ಪಟಾಕಿ ಕಲೆಕ್ಟ್ ಮಾಡಬೇಕು ಪಟಾಕಿ ಹೊಡಿಯೋದಷ್ಟೇ ಅಲ್ಲ ಪಟಾಕಿ ನಮ್ಮನೆ ಮುಂದಿನೇ ಜಾಸ್ತಿ ಹೊಡೆದಿದ್ದೀವಿ ಅನ್ನೋದಕ್ಕೆ ತೋರಿಸ್ಕೊಳ್ಬೇಕು ನಾವು ಅಲ್ವಾ ಇದಂತೂ ನಮ್ಮ ದೀಪಾವಳಿ ಅಂದ್ರೆ ಬಹಳ ಖುಷಿ ಅದ್ರಲ್ಲಿ ದೊಡ್ಡವ್ರಿಗೂ ಖುಷಿ ಇದೆ ಅಮ್ಮ ದೊಡ್ಡವ್ರ ಖುಷಿ ಹೇಗ್ ಪಡ್ತಾರೆ ಅಂದ್ರೆ ಮಕ್ಕಳು ಅವ್ರ ಮುಂದೆ ನಿಂತು ಪಟಾಕಿ ಹೊಡಿವಾಗ ಎಚ್ಚರಿಕೆ ಇಂದಿರಿ ಎಚ್ಚರಿಕೆ ಅಂತ ಹೇಳುವಂತ ಮಾತು ಜೊತೆಗೆ ಅದೇ ನೆಪದಲ್ಲಿ ನಮ್ಮ ಕೈ ಹಿಡಿದು ಅವರು ದೀಪವನ್ನು ಪಟಾಕಿ ಅಣಿಸುವಂತ ಕ್ರಮ ಜೊತೆಗೆ ಅವರು ಎಣಿಸುವಾಗ ನಮ್ಮ ಎಚ್ಚರಿಕೆಗಳನ್ನು ನೋಡ್ಕೊಳ್ತೀವಲ್ವಾ ಇದೆಲ್ಲ ಎಷ್ಟು ಆನಂದ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮ ಧರ್ಮ ರಕ್ಷಿತ ರಕ್ಷಿತ ಧರ್ಮ ಸಂಸ್ಕೃತಿಯಲ್ಲಿ ಇಷ್ಟು ವೈಭವಪೂರಿತವಾಗಿದೆ ಒಂದೆಡೆ ತಾಯಿ ಮಹಾಲಕ್ಷ್ಮಿ ಪೂಜೆ ಮತ್ತೊಂದೆಡೆ ಪಟಾಕಿ ಸಂಭ್ರಮ ಇದಕ್ಕೆ ಮೀರಿರ್ತಕ್ಕಂತಹದ್ದು ತಾಯಿ ಮಾಡತಕ್ಕಂತಹ ಅಡಿಗೆ ಇದೆಯಲ್ಲ ಅಬ್ಬಾ ಆ ರಸಕವಳವನ್ನ ಇವತ್ತು ಸವಿಲೇಬೇಕು ಅದ್ರಲ್ಲೂ ಆ ಮತ್ತೆ ಅದ್ರ ಆನಂದವೇ ಬೇರೆ ಅದಕ್ಕೆ ಹೇಳದು ಮಾತೃ ತಾಯಿ ಆದಂತಹವಳು ತನ್ನ ಮಕ್ಕಳಿಗೆ ತನ್ನ ಪರಿವಾರಕ್ಕೆ ಮನೆಯ ಒಡತಿ ಅಥವಾ ಮನೆಯ ಕುಟುಂಬದಲ್ಲಿರ್ತಕ್ಕಂಥ ಗೃಹಿಣಿ ಗೃಹಿಣಿ ಗೃಹ ಮುಚ್ಚತೆ ಅಂತ ಆದ್ರೆ ಇವತ್ತು ಸ್ವಲ್ಪ ಬದಲಾವಣೆ ಆಗಿದೆ ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೂ ರೆಸ್ಟ್ ಬೇಕಾಗಿದೆ ಅಂತ ಫೋನ್ ಎತ್ಕೋ ಹೋಟೆಲ್ ಫೋನ್ ಮಾಡು ಆದ್ರೆ ಈಗ ಹೋಟ್ಲು ಇಲ್ಲ ಫೋನ್ ಮಾಡೋಂಗೂ ಇಲ್ಲ ಯಾಕೆಂದ್ರೆ ಅಂತರವನ್ನು ಕಾಯ್ದುಕೋಬೇಕು ಎಚ್ಚರಿಕೆ ಬೇಕು ಇಂತಹ ಪರಿಸ್ಥಿತಿನಲ್ಲೂ ಸಹಿತ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡಬೇಕು ಈ ಸಂಕಷ್ಟದಿಂದ ಎಲ್ಲರೂ ಹೊರಬರಬೇಕು ಆದಷ್ಟು ಬೇಗ ಕೋವಿಡ್ನ ಇಡೀ ದೇಶನೇ ಬಿಟ್ಟು ಹೋಗಲಿ ಅಂತ ದೇವನ್ನೇ ಪ್ರಾರ್ಥನೆ ಮಾಡಬೇಕು ಖಂಡಿತವಾಗ್ಲು ಗುರುಜಿ ಈಗ ಲಕ್ಷ್ಮಿ ಆರಾಧನೆ ಅಂತಂದ್ರೆ ನಾವು ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡೇ ಮಾಡ್ತೀವಿ ಇನ್ನು ಮಂಗಳವಾರ ಶುಕ್ರವಾರ ಬಂತು ಅಂತಂದ್ರು ಕೂಡ ನಾನಾ ರೀತಿಯಾದಂತಹ ವ್ರತಗಳನ್ನ ಮಾಡುವಂಥದ್ದು ಆ ದೇವಿ ಆರಾಧನೆ ಇದ್ದೇ ಇರತ್ತೆ ಹಬ್ಬಗಳಲ್ಲೂ ಕೂಡ ನಾವು ಪೂಜೆ ಮಾಡ್ತೀವಿ ಬಟ್ ಈ ಬಾರಿ ದೀಪಾವಳಿ ಸಂದರ್ಭದಲ್ಲಿ ಅಮಾವಾಸ್ಯೆ ದಿನ ಲಕ್ಷ್ಮಿ ಪೂಜೆಯನ್ನ ಮಾಡೋದ್ರ ವಿಶೇಷತೆ ಏನು ಸಾಮಾನ್ಯವಾಗಿ ನಾವು ಅಮಾವಾಸ್ಯೆ ಅಂತಂದ್ರೆ ಶುಭ ಕೆಲಸಗಳನ್ನ ಶುಭ ಕಾರ್ಯಗಳನ್ನ ಮಾಡಲ್ಲ ಬಟ್ ದೀಪಾವಳಿ ಸಂದರ್ಭದಲ್ಲಿ ಅಮಾವಾಸ್ಯೆ ದಿನ ದೇವಿ ಆರಾಧನೆ ಮಾಡ್ತೀವಿ ಶುಭ ಕೆಲಸಗಳನ್ನ ಮಾಡ್ತೀವಿ ಎಷ್ಟು ಮಟ್ಟಿಗೆ ಮಹತ್ವ ಪಡ್ಕೊಂಡಿದೆ ಕಣ್ಣಿಗೆ ಕಪ್ಪು ಹೆಣ್ಣಿಗೆ ಸೌಂದರ್ಯ ಅಲ್ವಾ ಹಾಗೆ ಕರಿಮೆಣಸು ಅದು ತಾಯಿ ಮಹಾಲಕ್ಷ್ಮಿಯ ಪ್ರೀತಿ ಕಪ್ಪು ಕಸ್ತೂರಿಗೆ ಸಮಾನ ಹಾಗೆ ಒಂದು ಗೋವಿಗೆ ಮುನ್ನೂರು ಮುಕ್ಕೋಟಿ ದೇವತೆಗಳು ವಾಸಸ್ಥಳ ಸ್ಥಳ ಇದೆ ಆ ಗೋವಿನ ಕಣ್ಗಳು ಸಹಿತ ಕಪ್ಪಿದೆ ಅದು ಸಹಿತ ಲಕ್ಷ್ಮಿಗೆ ಪ್ರೀತಿಯಾಗಿರ್ತಕ್ಕಂತಹ ಹಾಗೆ ಈ ಅಮಾವಾಸ್ಯೆ ಕಾಡುಗತ್ತಲೆ ನಿಜ ಆದರೆ ಅಮಾವಾಸ್ಯೆ ಎಂದು ತಾಯಿ ಮಹಾಲಕ್ಷ್ಮಿ ಪ್ರಾರಾಧಿಸ್ತಾ ಇರ್ತಾಳಂತೆ ತೃಪ್ತಿ ಇರ್ತಾಳಂತೆ ಆ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಮಾಡೋದ್ರಿಂದ ಇದು ಬಹಳಷ್ಟು ಎಚ್ಚರಿಕೆಯಿಂದ ಇವತ್ತಿನ ದಿವಸ ಯಾರೊಬ್ಬರಾದರೂ ಲಕ್ಷ್ಮಿಯ ಆರಾಧನೆಯನ್ನು ಎಷ್ಟು ಕ್ರಮಬದ್ಧವಾಗಿ ಮಾಡ್ತಿರೋ ಅಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಂತಹ ವೈಶಿಷ್ಟ್ಯತೆ ವಿಶೇಷತೆ ಈ ಲಕ್ಷ್ಮಿ ಅನುಷ್ಠಾನದಲ್ಲಿದೆ ಓಕೆ ಗುರುಜಿ ಈಗ ಲಕ್ಷ್ಮೀ ದೇವಿಯನ್ನ ಬೆಳಗ್ಗೆ ಆರಾಧನೆ ಮಾಡ್ಬೇಕಾ ಅಥವಾ ಸಂಜೆ ಆರಾಧನೆ ಮಾಡ್ಬೇಕಾ ಅನ್ನೋಷ್ಟು ಒಂದಷ್ಟು ಕನ್ಫ್ಯೂಷನ್ ಜನರಲ್ಲಿ ಯಾವ ಮುಹೂರ್ತದಲ್ಲಿ ಯಾವ ಲಗ್ನದಲ್ಲಿ ತಾಯಿಯ ಆರಾಧನೆ ಮಾಡಿದ್ರೆ ಉಳಿತು ಅಂತ ಹೇಳ್ತೀರಿ ಮೂರು ಮುಹೂರ್ತಗಳು ಬಹಳ ವಿಶೇಷವಾದ್ದು ಆ ಮೂರು ಮುಹೂರ್ತಗಳಲ್ಲಿ ಮೊದಲನೇದು ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ಮೊದಲಿನ ಬ್ರಾಹ್ಮಿ ಮುಹೂರ್ತ ಮಾಧ್ಯಾನಿಕ ಅಭಿಜಿನ್ ಲಗ್ನ ಸಂಜೆಯ ಗೋಧೂಳಿ ಲಗ್ನ ಗೋಧೂಳಿ ಲಗ್ನ ಇದೆಯಲ್ಲ ಅದು ಬಹಳ ವಿಶೇಷ ಗೋಧೂಳಿ ಲಗ್ನ ಅಂದ್ರೆ ವಿಶ್ವಕ್ಕೆ ಗೋವೇ ದೊಡ್ಡದು ಆ ಗೋಮಾತೆಯಲ್ಲಿ ಮುನ್ನೂರು ಮೂಟಿ ದೇವತೆಗಳಿರೋದ್ರಿಂದ ಗೋವು ಬೆಳಗಿನಿಂದ ಸಂಜೆವರೆಗೂ ತನ್ನ ಆಹಾರಕ್ಕಾಗಿ ಆಚೆಯಲ್ಲ ಓಡಾಡ್ತಾ ಸಂಜೆ ಮನೆಗೆ ಬರುವಂಥ ಕಾಲ ಆ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿನೂ ಬರ್ತಾಳಂತೆ ಆ ಗೋವಿನ ಪಾದಗಳಿಂದ ಬರ್ತಕ್ಕಂತಹ ಧೂಳು ಅದು ವಿಶೇಷವಾಗಿರ್ತಕ್ಕಂಥದ್ದು ಜೊತೆಗೆ ಗೋವು ಮನೆಗೆ ಬರುವ ಕಾಲ ಕಾಲ ಸಾಯಂ ಸಂಧ್ಯಾ ಇತ್ತ ಸೂರ್ಯಾಸ್ತಮ ಆಗ್ತಾ ಇರುತ್ತೆ ಚಂದ್ರ ಉದಯಿಸ್ತಾ ಇರ್ತಾನೆ ಆ ಚಂದ್ರ ಉದಯಿಸುವಂತಹ ಕಾಲ ತಂಪನ್ನು ಕೊಡುವಂತಹ ಕಾಲ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅದೇ ಸಮಯದಲ್ಲಿ ಮನೆ ಮುಂಭಾಗ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಲಕ್ಷ್ಮಿಯನ್ನು ಮನೆಗೆ ಕರ್ತಕ್ಕಂಥದ್ದು ಅದರಲ್ಲೂ ಅಮಾವಾಸ್ಯೆ ಕಾಡುಗತ್ತಲು ಕಾಡುಗತ್ತಲಿರ್ತಕ್ಕಂತಹ ಈ ಸಮಯ ಎಲ್ಲೆಲ್ಲೂ ದೀಪವನ್ನು ಹಚ್ಚಿ ಮನೆಯ ಹೊರಗಡೆ ಮನೆಯ ಒಳಗಡೆ ದೇವರ ಸಾನಿಧ್ಯ ಬೀರು ಅಡಿಗೆ ಮನೆ ರೋಮು ಪ್ರತಿ ಭಾಗದಲ್ಲೂ ಸಹಿತ ಯಾಕೆಂದರೆ ಕಾರ್ತಿಕ ಆಗಮನ ಆಗ್ತಾ ಇದೆ ಆಶ್ವೀಜ ಮುಗಿದು ಕಾರ್ತೀಕ ಪ್ರಾರಂಭ ಆಗ್ತಾ ಇದೆ ಬರ್ತಾ ಇರುವಂಥ ಕಾಲ ಅಮಾವಾಸ್ಯೆ ಮಧ್ಯದಲ್ಲಿ ನಿಂತಿರುವಂತಹ ಕಾಲ ದೀಪಗಳ ಒಂದು ವಿಶೇಷತೆ ಇರತಕ್ಕಂಥ ಕಾಲ ಕತ್ತಲಿಂದ ಬೆಳಕಿನಡಿಗೆ ಎಂಬಂಥ ಕಾಲ ಇದು ದೀಪವನ್ನು ಹಚ್ಚುವಂತಹ ದೀಪಾವಳಿಯ ಕಾಲ ಈ ದೀಪಾವಳಿಯಂದು ಪ್ರತಿಯೊಬ್ಬರು ತಮ್ಮ ಆರ್ಥಿಕ ಸಂಕಷ್ಟಗಳ ದೂರ ಮಾಡಿಕೊಳ್ಳೋಸ್ಕರ ಕಷ್ಟ ಕಾರ್ಪಣ್ಯಗಳು ಬೇಗ ಹೊರಡಲಿ ಎಂಬಲಿಕ್ಕೋಸ್ಕರ ಇವತ್ತು ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅದರಲ್ಲೂ ಅಮ್ಮನವರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಖಾದ್ಯಗಳನ್ನು ಸಿಹಿ ಬಂದು ಪದಾರ್ಥಗಳನ್ನು ಮಾಡಿ ಲಕ್ಷ್ಮಿಯನ್ನು ಕೂಡಿಸಿ ಷೋಡಶೋಪಚಾರ ಪೂಜೆ ಮಾಡಿ ಅಮ್ಮನವರಿಗೆ ಅರ್ಚನೆಯ ಸಂಕಲ್ಪ ಪೂಜೆ ಎಲ್ಲವನ್ನು ಮಾಡಿ ವಿಶೇಷತೆಗಳನ್ನು ಕಾಣುವಂತಹ ಕಾಲ ಅದಕ್ಕಾಗಿ ಇವತ್ತು ಸರ್ವರೂ ಸಕಲರು ಸಹಿತ ಎಂತಹ ಕಡುಬಡವರಾದರೂ ಒಂದು ಸ್ವಲ್ಪ ಹೂವು ಅರಿಶಿನ ಕುಂಕುಮ ಮಂಗಳ ತಂದು ತಾಯಿ ಲಕ್ಷ್ಮಿಯನ್ನು ಕೂಡಿಸಿ ವಿಶೇಷವಾಗಿ ಪೂಜಿಸ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಅಜ್ಞಾನದ ಕತ್ತಲನ್ನ ದೂರ ಮಾಡಿ ಜ್ಞಾನದ ಬೆಳಕನ್ನ ನೀಡೋದೇ ದೀಪಾವಳಿಯ ಸತ್ಯಾರ್ಥ ಈ ಹಬ್ಬವನ್ನು ನೀವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ನ್ಯೂಸ್ ಐಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು